ಎಲ್ಲರೂ ನನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಒಳ್ಳೆ ಬೆಸ್ಟ್ ಪೆನ್ಸಿಲ್ ಯಾವುದು ಸರ್, ನನಗೆ ಡ್ರಾಯಿಂಗ್ ಅಥವಾ ಡ್ರಾಯಿಂಗ್ ಮಾಡೋಕೆ ಅಥವಾ ಸ್ಕೆಚ್ ಮಾಡೋಕೆ ಒಳ್ಳೆ ಒಂದು ಚೀಪ್ ಕ್ವಾಲಿಟಿ ಒಂದು ಪೆನ್ಸಿಲ್ ತೋರಿಸ್ಕೊಡಿ ಅಂತ ನನಗೆಲ್ಲ ನನ್ನ ಯೂಟ್ಯೂಬಲ್ಲಿ ವಾಚ್ ಮಾಡ್ತಾ ಇದ್ರು ನನ್ನ ಬಿಗ್ನರ್ಸ್ ಅಥವಾ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರೋ ಎಲ್ಲರೂ ನನ್ನ ಕೇಳ್ತಾ ಇದ್ರು. ಅವ್ರಿಗೆ ಒಂದು ಈ ವಿಡಿಯೋ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಅಮೃತ್ಬದಿ, ನಿಮ್ಗೆಲ್ಲ ಅಮೃತ್ಬದಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತಿನ ನೋಡಿದಲ್ಲಿ ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ಪೆನ್ಸಿಲ್ ಚೀಪ್ ಅಂಡ್ ಬೆಸ್ಟ್ ಪೆನ್ಸಿಲ್ ಯಾವ್ದಂತ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನಗೆಲ್ಲ ಯೂಟ್ಯೂಬಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನನ್ನ ಮೆಸೇಜ್ ಮಾಡಿ ಕೇಳ್ತಾ ಇದ್ರು, ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ನಮಗೆ ಒಂದು ಒಳ್ಳೆ ಚೀಪ್ ಅಂಡ್ ಬೆಸ್ಟ್ ಕ್ವಾಲಿಟಿ ಪೆನ್ಸಿಲ್ ಯಾವುದಾದ್ರು ಇದ್ರೆ ಪ್ಲೀಸ್ ನಮಗೆ ಹೇಳ್ಕೊಡಿ ಅಂತ ಇವತ್ತು ಅದೇ ನಾ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆಲ್ಲರಿಗೂ ಈ ಲಿಂಕ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಯಾರಾದರೂ ಡ್ರಾಯಿಂಗ್ ಕಲ್ತಾ ಇರ್ತಾರಲ್ಲ ಅವ್ರಿಗೆಲ್ಲ ಶೇರ್ ಮಾಡಿ, ಒಂದು ಒಳ್ಳೆ ಹೆಲ್ಪ್ ಮಾಡಿದಂಗೆ ಆಗುತ್ತೆ ಫ್ರೆಂಡ್ಸ್. ಬನ್ನಿ ನೋಡ್ಕೊಂಬರೋಣ ಈ ವಿಡಿಯೋ, ಯಾವ ಪೆನ್ಸಿಲ್ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ಇವತ್ತು ನಾನು ಯಾವ ಪೆನ್ಸಿಲ್ ರಿವ್ಯೂ ಮಾಡ್ತಾ ಇದ್ದೀನಿ ಅಂದರೆ ಫೆಬರ್ ಕ್ಯಾಸ್ಟಲ್. ಇದೊಂದು ಒಂದು ಒನ್ ಅಂಡ್ ಬೆಸ್ಟ್ ಪೆನ್ಸಿಲ್ ಅಥವಾ ಬೆಸ್ಟ್ ಕ್ವಾಲಿಟಿ ಪೆನ್ಸಿಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಅಂದ್ರೆ ಇದೇ ನಾನು ಯೂಸ್ ಮಾಡೋದು ಫ್ರೆಂಡ್ಸ್, ನಾನು ಯೂಸ್ ಮಾಡೋದು. ಬೇರೆಯವರು ಯಾವುದು ಯೂಸ್ ಮಾಡ್ತಾರೆ ಗೊತ್ತಿಲ್ಲ, ಆದರೆ ನನಗಂತೂ ಇದು ನನ್ನ ಲೋಕಲ್ ಇಲ್ಲೇ ಸಿಗುತ್ತೆ, ಲೋಕಲಲ್ಲೂ ಸಿಗುತ್ತೆ ಫ್ರೆಂಡ್ಸ್. ಇದನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು. ಇದಕ್ಕೆ ಮುಂಚೆ ನಾನು ಅಪ್ಸರನ್ನು ಯೂಸ್ ಮಾಡಿದ್ದೆ, ಅಪ್ಸರಗಿಂತ ಇದೇ ಯೂಸ್ ಚೆನ್ನಾಗಿದೆ. ಮತ್ತು ನಾನು ಕಮಿಷನ್ ವರ್ಕ್ಗಳಲ್ಲೆಲ್ಲ ಸ್ಟ್ಯಾಡ್ಲರ್ ಯೂಸ್ ಮಾಡ್ತೇನೆ, ಸ್ಟ್ಯಾಡ್ಲರು ನಾನು ಕಮಿಷನ್ ವರ್ಕ್. ಆದರೆ ಇದನ್ನು ನಾನು ಸ್ಕೆಚಿಂಗ್ ಪ್ರಾಕ್ಟೀಸ್ಗೋಸ್ಕರ ಅಥವಾ ಯೂಟ್ಯೂಬ್ ವೀಡಿಯೋಸ್ ಮಾಡೋದಕ್ಕಾಗಿ ಇದನ್ನೇ ಯೂಸ್ ಮಾಡೋದು. ಇದರ ಶೇಡಿಂಗ್ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಮತ್ತು ಇದು ಏನು ಎಷ್ಟು ಗ್ರೇಡ್ಸ್ ಸಿಗುತ್ತೆ ಮತ್ತು ಏನು ಲೆಂತ್ ಇದೆ, ಎಷ್ಟು ಗ್ರೇಡ್ ಸಿಗುತ್ತೆ ಮತ್ತು ಯಾವ ಗ್ರೇಡ್ ಅವರೆಗೂ ಸಿಗುತ್ತೆ ಅಂತ ನೋಡ್ಕೊಂಬರೋಣ. ಮತ್ತೆ ಕಡ ಬನ್ನಿ, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇವತ್ತು ನಾನು ಫ್ಯಾಬ್ರಿಕ್ ಕ್ಯಾಸ್ಟಲ್ ಪೆನ್ಸಿಲ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಇದರಲ್ಲಿ 6 ಗ್ರೇಡ್ಸ್ ಪೆನ್ಸಿಲ್ಸ್ ಬರ್ತವೆ ನೋಡ್ಬೋದು. ಇಲ್ಲಿ ಫಸ್ಟ್ ಬರುತ್ತೆ 2B, 3B, 4B, 5B, 6B ಆ್ಯಂಡ್ 8B ಗ್ರೇಡ್ಸ್ ಪೆನ್ಸಿಲ್ ಬರ್ತವೆ. ಇದರಲ್ಲಿ 6 ಗ್ರೇಡ್ಸ್ ಪೆನ್ಸಿಲ್ ಓನ್ಲಿ ಸಿಗುತ್ತೆ. ಮತ್ತು ಇದರಲ್ಲಿ ಹ್ಯಾಚಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಶೇಡಿಂಗು ಬರುತ್ತೆ ಮತ್ತು ವುಡ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಲೆಡ್ ಕೂಡ ಬ್ರೇಕ್ ಆಗಲ್ಲ, ಕೆಲವೊಂದು ಅಪ್ಸರ ನೋಡ್ಬೋದು ಕೆಲವೊಂದ್ಸಲ ಬ್ರೇಕ್ ಆಗುತ್ತೆ. ಆದರೆ ಇದರಲ್ಲಿ ವುಡ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಮತ್ತು ಹೊರಗಡೆ ಲೆಡ್ ಕೂಡ ಚೆನ್ನಾಗಿರುತ್ತೆ, ಬ್ರೇಕ್ ಆಗಲ್ಲ, ಅಷ್ಟಕ್ಕೊಂದು ಬ್ರೇಕ್ ಆಗಲ್ಲ. ಶೇಡಿಂಗ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಫಸ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ 2B ಪೆನ್ಸಿಲ್, ತುಂಬಾ ಪ್ರೆಷರ್ ಅಪ್ಲೈ ಮಾಡ್ತಾ ಇಲ್ಲ, ಸಿಂಪಲ್ ಆಗಿ ಶೇಡ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು. ಆ್ಯಂಡ್ ನೆಕ್ಸ್ಟ್ ಯೂಸ್ ಮಾಡ್ತಾ ಇದ್ದೀನಿ 3B ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಮಾಡ್ತಾ ಇದ್ದೀನಿ 4B. 4B ನೋಡ್ಬೋದು ತುಂಬಾ ಡಾರ್ಕ್ ಇದೆ, 3Bಗಿಂತ ಸ್ವಲ್ಪ ಡಾರ್ಕ್ ಇದೆ. ಮತ್ತೆ 5B ನೋಡ್ಬೋದು ಇಲ್ಲಿ 5B ಸ್ವಲ್ಪ ಡಾರ್ಕ್ ಇದೆ, 4B 5B ಒಂದೇ ಅನಿಸುತ್ತೆ, 6B ತುಂಬಾ ಡಾರ್ಕ್ ಇದೆ ನೋಡ್ಬೋದು, ಒಳ್ಳೆಯ ರಿಸಲ್ಟ್ ಬರುತ್ತೆ. ಇದು ಯೂಸ್ ಮಾಡ್ತಾ ಇದ್ದೀನಿ 8B ನೋಡ್ಬೋದು, 8B ತುಂಬಾ ಡಾರ್ಕ್ ಇದೆ, ಏರ್ ವೇಟ್ ಡ್ರಾ ಮಾಡೋದು ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ಗ್ರೇಸ್ಗಳ ಹೆಸರು ಬರ್ತಾ ಇದ್ದೀನಿ ನೋಡ್ಬೋದು 2B 3B 4B 5B 6B. ಆ್ಯಂಡ್ ಈಗ ಶೇಡಿಂಗ್ ಮಾಡಿ ಯಾವ ಥರ ರಿಸಲ್ಟ್ ಬರುತ್ತೆ ನೋಡೋಣ. ನೋಡ್ಬೋದು ಇಲ್ಲಿ 6B ನೋಡ್ಬೋದು ಫ್ರೆಂಡ್, ತುಂಬಾ ಡಾರ್ಕ್ ವೆಲ್ ತರುತ್ತೆ, ತುಂಬಾ
ಡಾರ್ಕ್ ವೆಬ್ ಬ್ಲೆಂಡ್ ಮಾಡಿದ್ರು ಚೆನ್ನಾಗಿ ವೆಬ್ ಬರುತ್ತೆ. ನಾನು ಸಿಂಪಲಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ, ಅಷ್ಟೊಂದು ಫ್ರೆಜರ್ ಕೂಡ ಅಪ್ಲೈ ಮಾಡ್ತಾ ಇಲ್ಲ ಬ್ಲೆಂಡ್ ಮಾಡೋಕ್ಕೆ. ಏಟ್ ಬಿ ತುಂಬಾ ಡಾರ್ಕ್ ವೆಲ್ ಬರುತ್ತೆ ಫ್ರೆಂಡ್ಸ್. ನೀವು ವರ್ಕ್ ಮಾಡಿದ ರಿಸಲ್ಟ್ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ನೋಡ್ಬೋದು ಫ್ರೆಂಡ್ಸ್, ಇದೆಲ್ಲ ನಾನು ಸ್ವಲ್ಪ ಇದನ್ನು ಯೂಸ್ ಮಾಡಿದ್ದೀನಿ ಮತ್ತು ಸ್ಟಾರ್ಟ್ಲರ್ ಕೂಡ ಯೂಸ್ ಮಾಡಿದ್ದೀನಿ. ಇದು ಮೇಲೆ ಎಲ್ಲ ಫೇಬರ್ ಕ್ಯಾಸ್ಟಲ್ ಯೂಸ್ ಮಾಡಿದ್ದೀನಿ ಮತ್ತು ಇದನ್ನು ಚಾರ್ಕೋಲ್ ಯೂಸ್ ಮಾಡಿದ್ದೀನಿ. ನೋಡ್ಬೋದು ನೀವು ಇಲ್ಲೆಲ್ಲ ಚಾರ್ಕೋಲ್ ನೋಡ್ತಾರೆ, ಇದು ತುಂಬಾ ಡಾರ್ಕ್ ಕಾಣ್ತಾ ಇದೆ. ಚಾರ್ಕೋಲ್ ಯೂಸ್ ಮಾಡಿದ್ದೀನಿ ಇಲ್ಲೆಲ್ಲ. ಇದನ್ನ ನೋಡ್ಬೋದು, ಇದನ್ನ ಅದೇ ಪೆನ್ಸಿಲ್ ಇಂದ ಯೂಸ್ ಮಾಡಿದ್ದು. ಇದು ನೋಡ್ಬೋದು. ಇವೆಲ್ಲ ಡ್ರಾಯಿಂಗ್ ವಿಡಿಯೋಸ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ನೋಡ್ಬೋದು ನೀವು. ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಲಿಸ್ಟ್ ಪ್ಲೇ ಲಿಸ್ಟ್ ಓಪನ್ ಮಾಡಿ ನೋಡ್ಬೋದು, ಮತ್ತು ಡ್ರಾಯಿಂಗ್ ಡಿ ಬಾಸ್ ದರ್ಶನ್ ಸರ್ ಅವರ ಡ್ರಾಯಿಂಗ್ ನೋಡ್ಬೋದು, ಇದು ಕಿಚ್ಚ ಸುದೀಪ್ ಅವರ ಡ್ರಾಯಿಂಗ್ ಕೂಡ ನೋಡ್ಬೋದು. ಇದನ್ನು ಅದೇ ಪೆನ್ಸಿಲ್ ಇಂದ ಯೂಸ್ ಮಾಡಿದ್ವಿ ಫ್ರೆಂಡ್ಸ್. ಇದನ್ನು ಕೂಡ ಇದು ರಾಕಿ ಬಾಯ್ ಕೆಜಿಎಫ್ ಇಂದ ರಿಯಲ್ ನೋಡ್ಬೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಬಿಗ್ನರ್ಸ್ಗೆ ಒಂದು ಒಳ್ಳೆ ಇದು ಅಂತ ಸ್ಟಾರ್ಟ್ಲರ್ ಯೂಸ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ, ಈ ವರ್ಕ್ ಆ ಪೆನ್ಸಿಲ್ ಇಂದ ಆಗಿರೋ ವರ್ಕ್ ಹೇಗಿರುತ್ತೆ ಅಂತ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಹೇಗಿದೆ ಅಂತ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ ಹೊಸಬ್ರ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಜೀವನದಲ್ಲಿ ಯಾರಾದರೂ ಡ್ರಾಯಿಂಗ್ ಕಲ್ತಾ ಇರ್ತಾರೆ, ಅವ್ರಿಗೂ ಕನ್ಫ್ಯೂಷನ್ ಇರುತ್ತೆ ಯಾವ ಪೆನ್ಸಿಲ್ ಯೂಸ್ ಮಾಡಬೇಕು ಅಂತ, ನಿಮಗೆಲ್ಲ ಈಗ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ನಿಮಗೆ ಮತ್ತೆ ನೆಕ್ಸ್ಟ್ ಯಾವ ಥರ ವಿಡಿಯೋಸ್ ಬೇಕು, ಅದ್ರ ಮೇಲೆ ಡ್ರಾಯಿಂಗ್ ವಿಡಿಯೋಸ್ ಬೇಕು, ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಅದ್ರ ಮೇಲೆ ನೆಕ್ಸ್ಟ್ ಆ ಟಾಪಿಕ್ನ ನೆಕ್ಸ್ಟಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಆ್ಯಂಡ್ ಅಲ್ಲಿ ನೋಡ್ತಾ ಇರ್ಬೋದು ನೀವು ಅಲ್ಲಿ ಅಜ್ಜನ ಡ್ರಾಯಿಂಗು, ಆ ಅಜ್ಜನ ಡ್ರಾಯಿಂಗ್ ಕೂಡ ನಾನು ಸ್ಟಾರ್ಟ್ಲರ್ ಪೆನ್ಸಿಲಿಂದ ಯೂಸ್ ಮಾಡಿದ್ದು. ಅದು ತುಂಬಾ ಹೆವಿ, ಒಂದು 15 ದಿನದಿಂದ ಮಾಡಿದ್ದು ಫ್ರೆಂಡ್ಸ್. ನಿಮಗೆ ಆ ಸ್ಟಾರ್ಟ್ಲರ್ ಪೆನ್ಸಿಲ್ ನಾನು ಪ್ರಿಫರ್ ಮಾಡೋದಿಲ್ಲ, ಫೆಬ್ರಿಕಾಸ್ಟಲ್ಲೇ ನಿಮಗೆ ನಾನು ಪ್ರಿಫರ್ ಮಾಡ್ತೀನಿ ಫ್ರೆಂಡ್ಸ್. ಫೆಬ್ರಿಕಾಸ್ಟಲ್ಲಿ ತೋರಿ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ, ಬಿಗ್ನರ್ಸ್ಗೆ ಒಂದು ಒಳ್ಳೆ ಪೆನ್ಸಿಲ್ ಅಂತ ಹೇಳ್ಬೋದು. ಮತ್ತು ವರ್ಕ್ ಕೂಡ ನೋಡ್ಬೋದು, ಅದ್ರ ರಿಸಲ್ಟ್ ಕೂಡ ನೋಡ್ಬೋದು ನೀವು. ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಇದೇ ಥರ ಡ್ರಾಯಿಂಗ್ ಪೇಂಟಿಂಗ್ ವಿಡಿಯೋಸ್ಗಳನ್ನು ನೋಡೋದಕ್ಕಾಗಿ. ಈ ವಿಡಿಯೋ ಹೇಗಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ, ಮತ್ತು ನನ್ನ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಲಿಂಕ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಕೊಡಲಾಗೋದು. ಪ್ಲೀಸ್ ಅಲ್ಲೋಗಿ ಫಾಲೋ ಮಾಡಿ, ಆ್ಯಂಡ್ ಇಲ್ಲೆಲ್ಲ ಮೆನ್ಷನ್ ಕೂಡ ಮಾಡಿರ್ತೀನಿ ನನ್ನ ಹೆಸರು ಕೂಡ. ಪ್ಲೀಸ್ ಹೋಗಿ ಟೈಪ್ ಮಾಡಿ ನನ್ನ ಸರ್ಚ್ ಮಾಡು ಫ್ರೆಂಡ್ಸ್. ಆ್ಯಂಡ್ ಪ್ಲೀಸ್ ನೀವು ಯಾವುದಾದ್ರೂ ಡ್ರಾಯಿಂಗ್ ಈ ಮೆಟೀರಿಯಲಿಂದ ಡ್ರಾಯಿಂಗ್ ಯಾವುದಾದ್ರು ಮಾಡಿದರೆ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿ ಅಥವಾ ಸ್ಟೋರಿಯಲ್ಲಿ ಮೆನ್ಷನ್ ಮಾಡಿ, ನೋಡ್ತೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.